ಆಗಲಿ ನಮ್ಮ ಪ್ರೀತಮ್ ಗೌಡ ನನ್ನ ತಮ್ಮ ನಿಮಗೆ ಗೊತ್ತಿರಲಿ ಅವರಿಗೆ ನಾನು ವಿಭಾಗ ಪ್ರಭಾರಿ ಆಗಿದ್ದೆ ಪ್ರತಿ ಸಲ ಬಂದಾಗ ಊಟ ಕೊಡ್ತಾ ಇದ್ದೀವಿ ನನಗೆ ಗೊತ್ತಿರಲಿ ಅದರಿಂದ ನಮಗೆ ಆತ್ಮೀಯತೆ ಇದೆ ಅಂತ ಸಣ್ಣ ತಮ್ಮರಿಗೆ ಸಲಿಗೆ ಜಾಸ್ತಿ ಮತ್ತೆ ಅವನು ನನಗಿಂತ ಸ್ವಲ್ಪ ಚಿಕ್ಕವನು ಅದರಿಂದ ಅವನು ಏನು ಬೇಕಾದ್ರೂ ನಾನು ಮಾತಾಡ್ಬೋದು ಅದು ಅದರಿಂದ ಅವರದು ನಮ್ಮದು ಆ ಥರದ ಯಾವುದೇ ವಿಚಾರಗಳು ಇಲ್ಲ ಆಯಿತಾ ನಾವೆಲ್ಲರೂ ಅಣ್ಣ ತಂದೆ ಇವರೊಬ್ಬರೇ ಅಲ್ಲ ಈ ಥರದ ನಮ್ಮದು ಒಂದು ಟೀಮ್ ಇದೆ ಬಿ ಜೆ ಪಿನಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಲ್ಲ ಜಾತ್ಯತೀತವಾಗಿ ಇದ್ರೂ ಸಹ ನಮ್ಮ ಪಕ್ಷದೊಳಗಡೆ ಒಂದು 17 ಹುಡುಗರು ಇದ್ದೀವಿ ನಮ್ಮ ಒಂದು ಬ್ಯಾಚಲ್ಲಿ ಅವರೆಲ್ಲರೂ ಸಹ ನಾವು ಅಣ್ಣ ತಂದೆ ರೀತಿಯಲ್ಲಿ ನಾವು ಭಾಳ ಕ್ಲೋಸ್ ಇರೋದ್ರಿಂದ ನಮ್ಮ ಆತ್ಮೀಯತೆಯಿಂದ ಅವ್ರಿಗೆ ನಾನು ಒಂದು ಸ್ವಲ್ಪ ರೇಗ್ಬೋದು ಬೈಬೋದು ಎಲ್ಲ ಸಕ್ತಿ ನನಗೆ ಕೊಟ್ಟಿದ್ದಾರೆ ಅವನ ಎಮ್ ಎಲ್ ಎ ಆಗೋಕ್ಕೂ ನನ್ನ ಕೊಡುಗೆ ಇದೆ ಅದು ನೇರ ಅವನ ಮುಂದೆ ಹೇಳ್ತಾ ಇದ್ದೀನಿ ಅವನು ಟೀಮ್ ಕೊಡಬೇಕು ಅನ್ನೋ ವಿಷಯದಲ್ಲೂ ಸಹ ನಾನು ಹೋರಾಟ ಮಾಡಿದ್ದೀನಿ ತುಂಬ ಸಂತೋಷ ಏನಿಲ್ಲ ಅವ್ರಿಗೂ ಟೆನ್ಷನ್ ಯಾಕಂದರೆ ಇಷ್ಟು ಲಕ್ಷಾಂತರ ಜನ ಬರಬೇಕಾದ್ರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಎಮ್ ಎಲ್ ಎ ಯಾರು ಅವ್ರು ಯಾರು ಅಲ್ಲಿ ನಿಂತಿರೋ ಗುಂಪಲ್ಲಿ ನಾವು ಒಂದು ಅಷ್ಟು ಜನ ಇದ್ದು ಆ ಸಂದರ್ಭದಲ್ಲೂ ಸಹ ಯಾರು ಎಮ್ ಎಲ್ ಎ ಏನು ಅಂತ ಅವ್ರಿಗೂ ಸಹ ಗೊತ್ತಿರೋದಿಲ್ಲ ಅವ್ರಿಗೆ ಕಮ್ಯುನಿಕೇಷನ್ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ವಿಚಾರ ಆಯಿತು ಅಷ್ಟಕ್ಕೆ ಅಷ್ಟು ವಿಷಯ ಅಲ್ಲಿಗೆ ಬಿಟ್ಟಿದ್ದೀವಿ ನಾವು ಹೊರತು ಅದನ್ನು ಮುಂದುವರಿಸುವ ಪ್ರಶ್ನೆ ಇಲ್ಲ ಅವರು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ ಅದರಿಂದ ಆ ವಿಷಯನ ಅಲ್ಲಿಗೆ ಬಿಡೋಣ ಇವತ್ತು ತಾಯಿ ದರ್ಶನ ಆಗಿದೆ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತಕ್ಕಂಥ ಹೇಳಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು